ಬೋರ್ಗಾಂವ್ ಸಮೀಪದ ಜನವಾಡ ಗ್ರಾಮದ ಶ್ರೀ ಸಿದ್ದೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನಾಲ್ಕನೇ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಈ ಬಗ್ಗೆ ಮಾಹಿತಿ ನೀಡಿದ ಸಂಸ್ಥೆಯ ಚೇರ್ಮನ್ ಧೋಂಡಿರಾಮ್ ಪಾಟೀಲ್ ರವರು ಜನವಾಡ ಗ್ರಾಮದ ಸರ್ವ ಸಾಮಾನ್ಯ ಜನರಿಗೆ ಹಾಗೂ ರೈತರಿಗೆ ಆರ್ಥಿಕ ಲಾಭವಾಗಲೆಂದು ಶ್ರೀ ಸಿದ್ದೇಶ್ವರ ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು ಸಂಸ್ಥೆಯ ಸದಸ್ಯರಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿ ಆರ್ಥಿಕ ಸಹಾಯ ಮಾಡಲಾಗುತ್ತಿದೆ. ಈ ವರ್ಷ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಆಚರಿಸದೆ ಸರಳವಾಗಿ ಆಚರಿಸಿ ಸಾಮಾಜಿಕ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಗ್ರಾಮದ ಅಂಗನವಾಡಿ ಮಕ್ಕಳಿಗೆ ಆಟಿಕೆ ಸಲಕರಣೆಗಳನ್ನು ಹಾಗೂ ನಾಲ್ಕು ಅಂಗನವಾಡಿಗಳಲ್ಲಿ ಕುರ್ಚಿಗಳನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಪ್ರಗತಿಗೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದುಗೌಡ ಪಾಟೀಲ್, ನಿರ್ದೇಶಕರಾದ ಬಾಬಾ ಸಾಹೇಬ್ ಮಗದುಂ, ಬಾಳಸಾಹೇಬ್ ಪಾಟೀಲ್, ಸಂಜಯ್ ಪಾಟೀಲ್, ರಾಜು ಮಗದುಂ, ಮಾರುತಿ ಪೂಜಾರಿ, ಚಂದ್ರಶೇಖರ್ ಕಾಳೆ, ಸಿದ್ದಪ್ಪ ಗಾವಾಡೆ, ಪೂಜಾ ಮಗದುಂ, ಲತಾ ಪಾಟೀಲ್, ಸ್ವಪ್ನಾಲಿ ಪಾಟೀಲ್, ಆನಂದ್ ಮಗದುಂ, ಬಾಲಕೃಷ್ಣ ಶಿಂದೆ, ಮಲ್ಲು ಘಾಟಿಗೆ, ಆನಂದ್ ಮೋಕಾಶಿ, ರಾಮಚಂದ್ರ ಮೋಕಾಶಿ, ದತ್ ಮಗದುಂ, ಲೇಮನ್ ಮಗದುಂ, ಪಿರಾಗೋಂದ ಮಗದುಂ ಹಾಜರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.